ಪತ್ನಿ ತಾಯಿ ಭೇಟಿ ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ನಿರಾಸೆಯಾಗಿದೆ. ಇವತ್ತು ಬಳ್ಳಾರಿ ಜೈಲು ಭೇಟಿ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ. ದಿಢೀರ್ ದರ್ಶನ್ ಭೇಟಿ ರದ್ದು ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನಾಳೆ ವಕೀಲರ ಜೊತೆಯೇ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ನಾಳೆ ನಟ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ. ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಅದಾದ ಮೇಲೆ ಭೇಟಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ನಾಳೆ ಕೋರ್ಟ್ ಕಲಾಪ ಮುಗಿದಾದ ಮೇಲೆ ದರ್ಶನ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಿನ್ನೆ ಪ್ರಿಸನ್ ಕಾಲ್ ಮೂಲಕ ಜೈಲಿಗೆ ಬಾ ಅಂತ ದರ್ಶನ್ ಕೇಳಿಕೊಂಡಿದ್ದ. ಇವತ್ತು ಭೇಟಿ ಆಗಬೇಕಾಗಿತ್ತು, ಆದರೆ ಅಚಾನಕ್ ಆಗಿ ವಿಜಯಲಕ್ಷ್ಮಿ ಭೇಟಿನ ರದ್ದು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಇವತ್ತು ಭೇಟಿಯಾಗುವ ಸಾಧ್ಯತೆ ಇತ್ತು, ಯಾಕಂದ್ರೆ ನಿನ್ನೆ ದರ್ಶನ್ ಪ್ರಿಸನ್ ಕಾಲ್ ಮೂಲಕ ವಿಜಯಲಕ್ಷ್ಮಿಗೆ ಬಂದು ಭೇಟಿಯಾಗುವ ಹಾಗೆ ಕೇಳ್ಕೊಂಡಿದ್ರು, ಆದ್ರೆ ಅದು ಸಾಧ್ಯ ಆಗಿಲ್ಲ, ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿರೋದಕ್ಕೆ ಏನ್ ಕಾರಣ? ಇದರ ಜೊತೆಗೆ ನಾಳೆ ಭೇಟಿ ಆಗೋದು ಕನ್ಫರ್ಮ್ ಇದೆಯಾ? ಭಾವನಾ, ಈಗಾಗಲೇ ಹೇಳಿದಂತೆ ಏನು ನಿನ್ನೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ದರ್ಶನ್ ಅವರ ಭೇಟಿಗೆ, ಅಂದರೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಬನ್ನಿ ಅನ್ನೋಂಥ ಮಾತನ್ನು ಸ್ವತಃ ದರ್ಶನ್ ಅವರೇ ಹೇಳಿದ್ರಂತ ಹೇಳಾಗ್ತೈತೆ. ಹೀಗಾಗಿ ಇವತ್ತು ಬಹುತೇಕ ದರ್ಶನ್ ಅವರ ಭೇಟಿಗೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಈವರೆಗೂ ಕೂಡ ಇನ್ನೇನು 4-5 ಏನು ಸಂದರ್ಶಕರ ಭೇಟಿ ಇರುತ್ತೆ, ಆ ಸಮಯದಲ್ಲಿ ಬರ್ತಾರೆ ಅನ್ನೋಂಥ ಒಂದಷ್ಟು ಮಾತುಗಳಿತ್ತು. ಅದು ಇದೀಗ ಜೈಲಿನ ಸುಪ್ರೀಂಟ್ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಯಾರೂ ಕೂಡ ಅನುಮತಿ ಕೇಳಿಲ್ಲ, ಬರ್ತಾರೆ ಎಂಬಂಥ ಮಾಹಿತಿ ಇತ್ತು, ಆದರೆ ಇವಾಗ ಬರೋದಿಲ್ಲ ಎಂಬುದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ನಾಳೆ ಬರಬಹುದು ಅನ್ನೋಂಥ ಮಾತನ್ನು ಕೂಡ ಅವರಲ್ಲಿ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸೋದನ್ನು ನೋಡಿದರೆ ನಾಳೆ ದರ್ಶನ್ ಅವರ JC ಕಸ್ಟಡಿ, ಅಂದರೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕೋರ್ಟಿನ ಕಲಾಪವನ್ನೆಲ್ಲ ಮುಗಿಸ್ಕೊಂಡು ಅಲ್ಲದೇನು ಡ್ರಾಫ್ಟ್ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಜೈಲಿಗೆ ಬಂದರೆ ಒಳಿತಾಗುತ್ತೆ ಅನ್ನೋಂಥ ಮಾಹಿತಿ ಮೇರೆಗೆ ರದ್ದಾಗಿದೆ ಅನ್ನೋಂಥ ಮಾಹಿತಿ ಇದೀಗ ದರ್ಶನ್ ಅವರ ಕುಟುಂಬ ಮತ್ತು ಇಲ್ಲಿರ್ತಕ್ಕಂಥ ಅವರ ಒಂದಷ್ಟು ಆಪ್ತ ವಲಯದಿಂದ ಒಂದಷ್ಟು ಮಾಹಿತಿ ಬಂದಿದೆ. ನಾಳೆ ಅಂದರೆ ಎಲ್ಲವಷ್ಟು ಕೋರ್ಟಿನ ಕಲಾಪ ಮುಗಿದ ಮೇಲೆ ಬೇಲ್ ಅರ್ಜಿ ಹಾಕ್ಬೇಕಾ ಇಲ್ವಾ, ಅಥವಾ ಬೆಂಗಳೂರಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಾ, ಆ ಅರ್ಜಿಯನ್ನು ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕೂಲಂಕುಷವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಬಂದ ನಂತರವೇ ಅವ್ರನ್ನ ಭೇಟಿಯಾದ ಅನುಕೂಲ ಅನ್ನೋಂಥ ಮಾಹಿತಿ ಮೇರೆಗೆ ಇದೀಗ ಇವತ್ತಿನ ಭೇಟಿ ಬಹುತೇಕ ರದ್ದು ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಭಾವನಾ, ಒಟ್ಟಾರೆಯಾಗಿ ಇವತ್ತು ಬೆಳಗ್ಗಿಂತ ಕೂಡ ಎಲ್ಲ ಒಂದು ಕಡೆ ನಿನ್ನೆ ಕಾಲ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಭೇಟಿಗೆ ಬರ್ತಾರೆ ಅಂತ ಬರ್ತಾರೆ ಅನ್ನೋಂಥ ವಿಚಾರ ಇತ್ತು, ಆದರೆ ಇದೀಗ ಅದು ಸ್ಪಷ್ಟವಾಗಿ ರದ್ದಾಗಿದೆ. ಭಾವನಾ, ವಾಪಸ್ ಬರ್ತೀನಿ ನರಸಿಂಹಮೂರ್ತಿ, ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.